ಮಹಿಳೆಯನ್ಕೂಲೇ ನೀವು ಹೇಳಿದ ಪಾತ್ರ ನಾವು ಒಂದು ಮಾಡಿದಾಗ ಇವಾಗ ದೇವಿರಿಗೆ ನಾನು ನಂದಿತಾ ದಾಸ್ ಅಂತ ಅವಳು ಈಗ ಹಿಂದಿಯಿಂದ ಕರೆಸಿದೆ, ಯಾಕಂದರೆ ಅವಳು ಸೂಕ್ತ ಅನ್ನಿಸ್ತು. ಅವಳು ಆವಾಗ ಆ ಟೈಮಲ್ಲಿ ಇವಾಗೂ ನನ್ನ ಫ್ರೆಂಡ್ ಅವಳು ಅವಾಗ ಆವಾಗ ಫೈರ್ ಅಂತ ಒಂದು ಸಿನಿಮಾ ಮಾಡಿದ್ರು ಬಿಟ್ಟರೆ ಬೇರೆ ಏನು ಅವರು ಕ್ಯಾಟ್ರಿನಾ ಕ್ಯಾಫ್ ಆಗಲಿ ಕರೀನಾ ಕಪೂರ್ ಥರ ಫೇಮಸ್ ಇರಲಿಲ್ಲ. ಆದರೂ ಇಲ್ಲಿ ತುಂಬ ಮಹಿಳೆ ಒಳ್ಳೆ ಪಬ್ಲಿಸಿಟಿ ಸಿಕ್ತು ನಂದಿತಾ ದಾಸ್, ಯಾಕಂದರೆ ತುಂಬ ಗೌರವಿಸ್ತದೆ, ಒಳ್ಳೊಳ್ಳೆ ಸಿನಿಮಾ ಮಾಡ್ತಾರೆ, ತುಂಬ ಚೆನ್ನಾಗಿದ್ದಾಳೆ ಅಂತ ಆತರಿಕೆ. ಆಗ ಮಾಡಿದ್ರು ನಾನು ಸಿನಿಮಾ ಮುಗಿಸಿದ್ದೇನೆ, ನನಗೆ ಇನ್ನೂ ನೆನಪಿದೆ. ಅವಾಗ ನಮಗೆ ಪೆನ್ ಡ್ರೈವ್ ಏನೂ ಇರಲಿಲ್ಲ, ದೊಡ್ಡ ಇಷ್ಟು ದೊಡ್ಡ ಹೆಣಬಾರ ಆಲ್ಬಮ್ ಮಾಡ್ಕೊಂಡು ತಿರುಗಬೇಕಾಯ್ತು. ಎಲ್ಲ ಫೋಟೋಸ್ ಅಟ್ಕೊಂಡು ಸಿನಿಮಾ ಹೀಗಿದೆ ಅಂತ ಒಂದು ಎಕ್ಸಿಬಿಟರ್ಸ್ಗಾಗಲಿ ಡಿಸ್ಟ್ರಿಬ್ಯೂಟರ್ ತೋರಿಸೋಕ್ಕೆ ತೋರಿಸ್ಕೊಂಡು ತೊಗೊಂಡು ಹೋಗಬೇಕಾಯ್ತು. ನಾನು ಇನ್ನೊಬ್ಬರು ಭಾರತೀ ಗೌಡ ಅಂತ ನಮ್ಮ ನಿರ್ಮಾಪಕರು ಪ್ರೊಡ್ಯೂಸ್ ಮೂರು ಜನ ನಾಲ್ಕು ಜನ ಪ್ರೊಡ್ಯೂಸ್ ಮಾಡಿದ್ವಿ. ಇಬ್ಬರು ಗಾಂಧಿನಗರ ಎತ್ಕೊಂಡು ತೋರಿಸಿ ಎಲ್ಲಾದನ್ನು ಸಿನಿಮಾ ಹೀಗಿದೆ ಅಂತ ಹೋಗಿ ಒಂದೆರಡು ಶೋ ಇಟ್ವಿ. ಆವಾಗ ನಾನು ನೆನಪಿದೆ, ಒಂದು ಡಿಸ್ಟ್ರಿಬ್ಯೂಟರ್ ಬಂದು ಸಿನಿಮಾ ಎಲ್ಲ ನೋಡ ಅಂದರೆ ನೋಡಿ ಒಂದು ವೇಷ ಕ್ಯಾರೆಕ್ಟರ್ ಮಾಡಿಸಿದ್ರೆ ಅನ್ನಿಸ್ತ, ಸೊ ಇನ್ನೂ ಎಕ್ಸ್ಪೋಸ್ ಮಾಡ್ಬೋದಿತ್ತು, ಇನ್ನೂ ತುಂಬ ರಿವೀಲಿಂಗ್ ಆಗಿ ಸೀನ್ಸ್ ತೆಗಿಬೋದಿತ್ತು. ನನಗೆ ತುಂಬ ಅಸಹ್ಯ ಅನ್ನಿಸ್ತು, ರಿವೀಲಿಂಗ್ ತೋರಿಸೋದು ತಪ್ಪು ಅಂತಾರೆ ನಾನು ಹೇಳ್ತಾರೆ. ಅದಕ್ಕೆ ಅಗತ್ಯ ಇದ್ದರೆ ಮಾಡಲಿ, ಆ ಒಂದು ಸಿನಿಮಾಗೆ ಅಗತ್ಯ ಇದ್ದರೆ ಮಾಡಲಿ. ಇಲ್ಲಿ ಒಂದು 12 ದೃಷ್ಟಿಕೋನ ಹುಡುಗ ದೃಷ್ಟಿಕೋನದಿಂದ ಸಿನಿಮಾ ಮಾಡಿದ್ರು, ಸೊ ಆಗ ಅಗತ್ಯ ಅನಿಸ್ಲಿಲ್ಲ ನನಗೆ. ಅದು ಎಷ್ಟು ಚೀಪಾಗಿ ನೋಡ್ತಾರೆ ಅಂದರೆ ಒಂದು ಮೈದಾಗ ನನಗೊಂತ ತುಂಬ ಇದಾಗ್ಬಿಡ್ತು. ಇನ್ನೂ ನಾವು ಯಾವ ಮುಗ್ಧತೆ ಹುಡುಗನಿಂದ ತೋರಿಸ್ತಾ ಇದ್ವಿ ಅಂದರೂ ನೀವು ತೋರಿಸಿ ಎಲ್ಲನೂ ಅಸಹ್ಯವಾಗಿ ತೋರಿಸಿ ಅಂತ ರಿವೀಲ್ ಮಾಡಿ ಅಂತಲ್ಲ, ತುಂಬ ಅದರ ಮುಜುಗ್ರೆ ಆಗ ನಂಗೆ ಆ ಥರ. ಬಟ್ ಅದೇ ಒಂದು ತದ್ದು ಇರಿದಾಗಿ ಅವ್ವಾಸಿನಲ್ಲಿ ಸ್ಮಿತ ಆಮೇಲೆ ದುನಿಯಾದ ವಿಜಯ್ ಕಿಸಿಂಗ್ ಸೀನ್ ಇಟ್ಟಿದ್ವಿ. ಜನರು ಬಂದ್ಬಿಟ್ಟು ಮತ್ತೆ ಯಾರೋ ಬಂದ್ಬಿಟ್ಟು ನೀವು ಕಿಸಿಂಗ್ ಸೀನ್ ಎಲ್ಲ ಮಾಡಿದ್ದೀರಾ ಮಹಿಳೆಯಾಗಿ, ಏನು ನೀವು ಹಿಂಗೆ ಮಾಡ್ತೀರಾ? ಅದೇ ಮಹಿಳೆಯಾದ್ರೆ ಕಿಸ್ಸಿಂಗ್ ಮಾಡಲ್ವ ತಪ್ಪು? ನಮ್ಮ ಇಡೀ ದೇಶದಲ್ಲಿ ಪಾಪ್ಯುಲೇಷನ್ ಇತ್ತು ಕಿಸ್ಸಿಂಗು ಸೆಕ್ಸ್ ಇದೆ ನಡೆಯಲ್ಲ, ಇನ್ನೂ ನಡೀತಾ ಇಲ್ಲ. ಅದು ತಪ್ಪಲ್ಲ, ಅದು ಅಶ್ಲೀಲವಾಗಿ ತೋರಿಸಿದೆ, ಒಂದು ಟೇಸ್ಟ್ಫುಲ್ ಆಗಿ ತುಂಬ ಚೆನ್ನಾಗಿ ಸದೃಷ್ಟಿಯಿಂದ ತೋರಿಸಿದ ತಪ್ಪಿಲ್ಲ. ಆಮೇಲೆ ಒಂದು ಹಳ್ಳಿ ಹುಡುಗಿ ಹುಡುಗ ನವ್ವರು, ಅವ್ರ ಕೆಮಿಸ್ಟ್ರಿ ಫಿಸಿಕಲ್ ಆಗಿ ಜಾಸ್ತಿ ಇರುತ್ತೆ, ಜಾಸ್ತಿ ಮಾತು ಅಥವಾ ಇಲ್ಲ ಕಾಫಿ ಡೇ ಅಂತೆ ಅದಲ್ಲ, ಒಂದು ಅಟ್ರಾಕ್ಷನ್ ಆಸ್ ಫಿಸಿಕಲ್ ಇದೆ. ಸ್ಟೋರಿನೂ ಹಾಗೆ ಇತ್ತು, ಅಪ್ಪನ ಕಥೆಯು ಸಿನಿಮಾಲೂ ಹಾಗೆ ತೋರಿಸಿ. ಒಂದು ಕಿಸಿಂಗ್ ತೋರಿಸೋದಕ್ಕೆ ಅಷ್ಟೊಂದು ಆರೋಪ ಬಂದು ಮಹಿಳೆಯಾಗಿ ನೀವು ಕಿಸಿಂಗ್ ನೀವು ತೋರಿಸ್ತೀವಿ. ಸೊ ಇದ್ದರೂ ಯಾವ್ದು ಮಾಡಿದ್ರು ತಪ್ಪು ಕಂಡಿಡಿತಾರೆ. ನಾವು ಒಂದು ಸಿನಿಮಾಗೆ ಯಾವ್ದು ಒಳ್ಳೆಯದಂತ ಮಾಡ್ತಾ ಹೋಗ್ತೀವಿ ಅಷ್ಟು ನನಗೆ ಐ ಡೋಂಟ್ ಬಾದರ್. ಆ್ಯಕ್ಚುಲಿ ಅವ್ರು ಏನಾರ ಮಾಡ್ಕೊಂಡು ನನ್ನ ಸಿನಿಮಾಗೆ ಅಗತ್ಯ ಎಲ್ಲ ಮಾಡ್ತಾ ಇರ್ತೀವಿ ಅಷ್ಟೇ.